ಹಾಯ್ ಎಲ್ರಿಗೂ ನಮಸ್ಕಾರ, ಎಂಬೆ ಅಲ್ವಾಸ್ ಮಲ್ಟಿಪ್ಲೇಸ್ ಮಳಪ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಸೊ ಇಲ್ಲಿ ನಿಮ್ಮ ಮುಂದೆ ಈಗ ಉತ್ತರ ಕರ್ನಾಟಕ ಸ್ಪೆಷಲ್ ಸಂಕ್ರಾಂತಿ ಹಬ್ಬದ ಆಚರಣೆಯ ಅಡುಗೆ ನಿಮ್ಮ ಮುಂದೆ ಇದೆ. ಸೊ ಹಾಗೆ ಅಡುಗೆನ ನೋಡ್ತಾ ಹೋಗಿ ಹಿನ್ನೆಲೆಯಲ್ಲಿ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಸೊ ಮಕರ ಸಂಕ್ರಾಂತಿ ಹಬ್ಬದಂದು ಉತ್ತರ ಕರ್ನಾಟಕದ ಕೆಲವು ಕಡೆ ಕೆಲವು ಊರುಗಳಲ್ಲಿ ಈ ರೀತಿ ಎಲ್ಲನೂ ಬೇರೆ ಬೇರೆ ತರಕಾರಿಗಳಿಂದ ಅಡುಗೆಯನ್ನು ಮಾಡ್ತಾರೆ. ಆಮೇಲೆ ಮುಖ್ಯವಾಗಿ ಸಜ್ಜೆ ರೊಟ್ಟಿ, ಆಮೇಲೆ ಶೇಂಗಾ ಹೋಳಿಗೆ, ಆಮೇಲೆ ಮಾದುಲಿ ಅಂತ ಮಾಡ್ತಾರೆ, ಮಾದೇಲಿ ಅಂತಲೂ ಕರೀತಾರೆ. ಸೊ ಅದನ್ನು ಎಲ್ಲನೂ ಅಡುಗೆ ಮಾಡಿ ಒಬ್ರಿಗೊಬ್ಬರು ಮನೆಗೆ ಎಲ್ಲ ಹಚ್ಚಿ ಕೊಡುವಂಥ ಒಂದು ಪದ್ಧತಿ ಕೆಲವು ಊರುಗಳಲ್ಲಿ ಇದೆ. ಅದು ನಮ್ಮೂರಲ್ಲೂ ಇದೆ. ಹಾಗಾಗಿ ಇದೆಲ್ಲ ಉತ್ತರ ಕನ್ನಡದ ಸ್ಪೆಷಲ್ ಆಗಿ ನಾವು ಒಂದು ರೆಡಿ ಮಾಡಿದ್ದೀವಿ ಅಡುಗೆನ. ಸೊ ಹಬ್ಬ ಅಂದರೆ ಸಾಮಾನ್ಯವಾಗಿ ಚಳಿಗಾಲದಲ್ಲಿ ಬರೋದ್ರಿಂದ ಇದು ಸಂಕ್ರಾಂತಿ ಹಬ್ಬ. ಆ ಹಬ್ಬಕ್ಕೆ ನಮ್ಮ ಧರ್ಮದಲ್ಲಿ ಯಾವ ರೀತಿ ಇದೆ ಅಂದರೆ ಹಬ್ಬ ಅಂದರೆ ವೈಜ್ಞಾನಿಕವಾಗಿಯೂ ಕೆಲವೊಂದು ಸತ್ಯಗಳಿದೆ ಅದರಲ್ಲಿ. ಈಗ ಚಳಿಗಾಲ ಆಗಿರೋದ್ರಿಂದ ನಾವು ಸ್ವಲ್ಪ ಎಣ್ಣೆ ಅಂಶ ಇರುವಂತಹ ಪದಾರ್ಥಗಳನ್ನ ತಿನ್ನಬೇಕು. ಈ ವಾತಾವರಣಕ್ಕೆ ಬೇಕಾಗಿರುವಂಥ ತರಕಾರಿಗಳನ್ನ ಮುಖ್ಯವಾಗಿ ಸೊಪ್ಪು ಪಲ್ಯಗಳು, ಆಮೇಲೆ ಎಳ್ಳು, ಆಮೇಲೆ ಶೇಂಗಾ, ಇದೆಲ್ಲನೂ ಸ್ವಲ್ಪ ತುಪ್ಪ ಆಗಿರ್ಬೋದು, ಇದೆಲ್ಲ ಸ್ವಲ್ಪ ಎಣ್ಣೆ ಅಂಶ ಹೆಚ್ಚಾಗಿರೋದನ್ನು ತಿನ್ನಬೇಕು ಅಂತ ಈ ಹಬ್ಬ ಹೇಳುತ್ತೆ. ಧನ್ಯವಾದ.